ಸಂಭಾವನೆ ಏನು ಕೊಡಲಿಲ್ಲ ಅವರು. ಬರೀ ಪುಕ್ಸಟ್ಟೆ ಕೆಲಸ ಮಾಡಿಕೊಂಡ್ರು ಅಷ್ಟೇ. ರಾಜ್ಕುಮಾರ್ ಗೌರವ ಅಧ್ಯಕ್ಷರು ಮಾಡಿಬಿಟ್ಟು ಇವ್ರನ್ನ ಅಧ್ಯಕ್ಷರು ಮಾಡಿದ್ರು. ಕಮಿಟಿಲಿ ನಾನೇ ಇದ್ದೆ. ಏನೋ ತಿದ್ದೀಯಾ, ಏನೋ ಕೂಡ ಯಾವುದು ಬ್ರ್ಯಾಂಡ್ ನಿಂದು ಹಿಂಗೆ ಕೇಳೋರು, ಅವ್ರು ಸಹಾಯ ಮಾಡೋರು. ಯಾರಿಗೂ ಗೊತ್ತಾಗಲಿಲ್ಲ, ಯಾರಿಗೂ ಹೇಳ್ಕೊಳ್ತಿದ್ರು. ಆಶ್ಚರ್ಯ, 4,000 ರೂಪಾಯಿ. ಆ 4,000 ರೂಪಾಯಿಂದಲೇ ನಾನು ಗಾಂಧಿನಗರ ಸಿಂಡಿಕೇಟ್ ಬ್ಯಾಂಕ್ನ ಅಕೌಂಟ್ ಓಪನ್ ಮಾಡಿದೆ, ಡೆಂಗ್ರಿ ನಾಗರಾಜ್ ಅಂತ. ಅಂಬರೀಷ್ ಸರ್, ಅಂಬರೀಷ್ ಅವ್ರ ಜೊತೆ ಭಾಳ ಪಿಕ್ಚರ್ ಮಾಡಿದೆ. ಅಂಬರೀಷ್ ಅವ್ರ ಜೊತೆಲಿ ನಾನು ಅವ್ರ ಹತ್ರ ನೀವು ಏನು ರೀ ಹಂಗೆ ಹಿಂಗೆ ಎಲ್ಲರೂ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋದ್ರು. ನಾನು ಹಿಂಗೆ ಮಾತಾಡ ಏನು ಸ್ವಾಮಿ ರೀ ಏನು, ಅವರು ಪ್ರೆಸಿಡೆಂಟ್ ಆದರು, ರಾಜ್ಕುಮಾರ್ ಗೌರವ ಅಧ್ಯಕ್ಷರು ಮಾಡಿಬಿಟ್ಟು ಇವ್ರನ್ನ ಅಧ್ಯಕ್ಷರು ಮಾಡಿದ್ರು. ಕಮಿಟಿಲಿ ನಾನೇ ಇದ್ದೆ, ನಾನು ಆರಿಸ್ಕೊಂಬಂದೆ. ಆವಾಗ ಆವಾಗಿಂದ ಭಾಳ ಇದ್ದದ್ದು ಭಾರಿ ಕ್ಲೋಸ್ ಆಗ್ಬಿಡ್ತು. ಮತ್ತು ತಮಾಷೆ ಮಾತಾಡೋದು, ಬಂದು ಬಂದು ಹೋಗ್ರಿ ಅಂತ ಮುಂದೆ ಕೂತ್ಕೊಂಡು ಯಾರು ನಿಮ್ಮ ಕೈ ಕೊಟ್ಟುಕೊಳ್ಳು, ನಾನು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೆ. ಅಷ್ಟು ಈಸಿ ಅವರು ಏನೋ ಹಿಂಗೆ ಹಂಗೆ ಅಂತ ಸಿಂಗ್ಲಲ್ಲಿ ಮಾತಾಡೋರು. ನಾನು ಅಯ್ಯೋ ರೇ ಸ್ವಾಮಿ ಅಂತ ಹಿಂಗೆ ಅನ್ನೋದು, ಇಷ್ಟು ಫ್ರೀಯಾಗಿ ಮಾತಾಡೋದು. ಏನು ಬೇಜಾರು ಮಾಡ್ಕೊಡ್ತಾರೆ, ಭಾಳ ಜಾಲಿ ಫಲೋ. ಬರೀ ಮಾತು ಬೈಯೋರು ಅಷ್ಟೇ ವಿನಃ ಅವ್ರ ಶೂಟಿಂಗು ಯಾವುದಾದ್ರೂ ಅವ್ರಿಗೆ ಅವಾಗ ಇರುವಾಗ ಮಾಡ್ತಿದ್ದೆ ಅಂತ ಪಿಕ್ಚರ್ ಎಷ್ಟು ಹಬ್ಬ ಬಂದರೆ ಒಂದು 3 ಲಕ್ಷ 4 ಲಕ್ಷ ಕೊಡೋದು. ನಾನು ಆವಾಗ ಆಗಿನ ಕಾಲಿಗೆ ನಾನು ಹೇಳ್ತಿರೋದು ಮೂವತ್ತೈದು ವರ್ಷದ ಕೆಳಗಡೆ 3-4 ಲಕ್ಷ ರೂಪಾಯಿ. ಅದಕ್ಕೆ ಶೂಟಿಂಗ್ ಮುಗೀತು, ಇನ್ನೇನು ಇವತ್ತು ಪ್ಯಾಕಪ್ ಆಗುತ್ತೆ, ಶೂಟಿಂಗ್ ಎಲ್ಲ ಮುಗೀತು ಅಂದರೆ ಎಲ್ಲರೂ ಕೇಳೋರು, ನಿಮ್ಮದೇನು ನಿಮ್ಮದೇನು ಟೆಕ್ನಿಷಿಯನ್ಸ್ ಎಲ್ಲ. ಟೆಕ್ನಿಷಿಯನ್ಸ್ಗೆಲ್ಲ ಒಂದು ಪ್ಯಾಂಟು ಶರ್ಟು, ಬೇರೆಯವ್ರಿಗೆ ಒಂದು ಪ್ಯಾಂಟು ಶರ್ಟು, ಡೈರೆ ಅಷ್ಟೇ ಡೈರೆಕ್ಟ್ ಇಲ್ಲ. ಆಮೇಲೆ ಏನೇನು ತಿಂತಾರೆ, ಏನೇನು ಕುಡಿತಾರೆ, ನಾನ್ ವೆಜ್ ಎಲ್ಲ ಮಾಡಿಸಿ ಎಲ್ಲರಿಗೂ ಪಾರ್ಟಿ ಕೊಟ್ಟು ರಾತ್ರಿ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟೋದ್ರು. ಪ್ರತಿಯೊಬ್ಬರು ಒಬ್ಬ ಕಾಫಿ ಕೊಡೋ ಹುಡುಗನಿಗೂ ಒಂದು ಪ್ಯಾಂಟು ಶರ್ಟು, ಅವನೇನು ತಿಂತಾನೆ ಏನು ಕುಡಿತಾನೆ. ಸ್ವಲ್ಪ ಹೆಸಿಟೇಟ್ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲದೂ ಫ್ರೀ. ಏನೋ ತಿಂದ್ಯಾ, ಏನೋ ಕೂಡ ಯಾವುದು ಬ್ರ್ಯಾಂಡ್ ನಿಂದು ಹಿಂಗೆ ಕೇಳೋರು, ಏನು ಬೇಜಾರ ಮಾಡ್ಕೊತೀರ ಅಂಥ ಒಬ್ಬ ವ್ಯಕ್ತಿ ಅಂಬರೀಷರು. ಜನಗಳನ್ನ ಭಾಳ ಬೇಗ ಹತ್ರ ಆಗ್ಬಿಡು ಅವರು. ಆಮೇಲೆ ಈ ಶಂಕರ್ನಾಗು ಜನಗಳು ಭಾಳ ಬೇಗ ಅಟ್ರಾಕ್ಷನ್. ಇನ್ನು ವಿಷ್ಣುವರ್ಧನ್ ಸರ್ ಜೊತೆಲಿ ಮಾಡಿ, ಹ್ಞೂ ಅವ್ರ ಜೊತೆ ರೆಸ್ಟ್ ಮಾಡಿ, ಅವರು ಒಂದು ಸ್ವಲ್ಪ ಡಿಗ್ನಿಫೈ, ಅವರು ಜಾಸ್ತಿ ಏನು ಯಾರ ಹತ್ರ ಮಾತಾಡಲ್ಲ. ಅವರಾಯ್ತು ಅವರಾಯಿತು, ಅವ್ರ ಡೈರೆಕ್ಟ್ರ್ಗಳ ಹತ್ರ ಭಾರಿ ಕ್ಲೋಸು. ನನ್ನ ನೋಡಿದ್ರೆ ಎಂಡಿಂಗ್ ನೋಡಿದ್ರೆ ಚೆನ್ನಾಗಿದ್ದೀರೋ, ಏನು ಮಾಡ್ತಿದ್ದೀರೋ, ಯಾವ ನಾಟಕಕ್ಕೆ ಹೋಗಿದ್ದೀರಿ, ಎಲ್ಲಿ ಹೋಗಿದ್ದೀರಿ, ಮಾಮೂಲು ನಮ್ದು ಗೊತ್ತಿತ್ತು ಅಷ್ಟೇ ಮಾತಾಡೋದು, ಜಾಸ್ತಿ ಮಾತಾಡ್ತಿರಲ್ಲ. ಅವ್ರದ್ದು ಒಂಥರ ಅಂದರೆ ಯಾರು ಜನರನ್ನ ಅಷ್ಟೊಂದು ಸೇರ್ಕೊತಾ ಇಲ್ಲ ಅವರು. ಅವರಾಯಿತು, ಯಾರು ಸಹಾಯ ಮಾಡಬೇಕಂದ್ರೆ ಯಾರಾದರೂ ಅವ್ರು ಸಹಾಯ ಮಾಡಿ ಯಾರಿಗೂ ಗೊತ್ತಾಗ್ತಿಲ್ಲ, ಎಡಗೈಯಿಂದ ಕೊಡು ಬಲಗೈ ಗೊತ್ತಾಗ್ತಿಲ್ಲ ಅನ್ನಂಗೆ ಅವ್ರು ಸಹಾಯ ಮಾಡೋರು. ಯಾರಿಗೂ ಗೊತ್ತಾಗ್ತಿಲ್ಲ, ಯಾರಿಗೂ ಹೇಳ್ಕೊಳ್ತಿಲ್ಲ. ಯಾವ ಸಿನಿಮಾಗಳಲ್ಲಿ ಯಾಕೆ ಮಾಡಿದ್ದೆ ವಿಷ್ಣು ಸರ್ ಜೊತೆಯಲ್ಲಿ? ನಾನು ಕುಂತಿಪುತ್ರ ಮಾಡಿದ್ದೀನಿ, ಆಮೇಲೆ ಇನ್ನೊಂದು ಡಬಲ್ ಆ್ಯಕ್ಟಿಂಗ್ ಬಂತಲ್ಲ ಅದರಲ್ಲಿ ಮಾಡಿದ್ದೀನಿ. ಸುಮಾರು ಪಿಕ್ಚರ್ ಮಾಡಿದ್ದೀನಿ. ವಿಷ್ಣುವರ್ಧನ್ದು ಕೈದಿ ಫಸ್ಟ್ ಪಿಕ್ಚರ್ ಅವ್ರ ಜೊತೆಲಿ ಮಾಡಿದ್ದು. ಮೊದಲನೇ ಸಿನಿಮಾಗೆ ನೀವು ತಗೊಂಡಂಥ ಸಂಭಾವನೆ ಹೇಗಿತ್ತು ಆ್ಯಂಡ್ ಆ ಖುಷಿ ಹೇಗಿತ್ತು ನಿಮಗೆ? ಸಂಭಾವನೆ ಏನು ಕೊಡಲಿಲ್ಲ ಅವರು, ಬರೀ ಪುಕ್ಸಟ್ಟೆ ಕೆಲಸ ಮಾಡಿಕೊಂಡ್ರು ಅಷ್ಟೇ. ಒಂದು 3-4 ದಿವಸ ಶೂಟಿಂಗ್ ಮಾಡಿಸಿ ಊಟ ತಿಂದು ಅಷ್ಟೇ ಗ್ಯಾರಂಟಿ. ಸಂಭಾವನೆಗೆ ನಾನು ಏನಿಲ್ಲ. ಆ ಪಿಕ್ಚರ್ ನನ್ನ ಸಂಭಾವನೆ ಬಂದರೆ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದೆ. ಬೆಂಗಳೂರು ಮೈಸೂರಲ್ಲಿ ಶಾರದಾ ಟಾಕೀಸ್ಗೆ, ಲಕ್ಷ್ಮೀ ಟಾಕೀಸ್ಗೆ ರೆಪ್ರೆಸೆಂಟೇಟಿವ್ ಆದರೆ ಆವಾಗ 3.75 ರೂಪಾಯಿ ಕೊಡೋರು ರೆಪ್ರೆಸೆಂಟೇಟಿವ್ ಡೈಲಿ ಪೇಮೆಂಟ್ 3.75 ರೂಪಾಯಿ. ಆಮೇಲೆ ಅಲ್ಲಿ ಮಾಡಿದೆ, ಶಿವಮೊಗ್ಗದಲ್ಲಿ ಒಂದು ತಿಂಗಳು ಮಾಡಿದೆ, ಅಲ್ಲಿಂದ ಕೊಪ್ಪಳಕ್ಕೆ ಒಂದು ತಿಂಗಳು ಮಾಡಿದೆ. ಹೀಗೆ ಅಷ್ಟೇ, ಆ ರೆಪ್ರೆಸೆಂಟೇಟಿವ್ ಬಂತು ದುಡ್ಡು ಅಷ್ಟೇ, ಹೆಸರು ಬಂತು ಅಷ್ಟೇ. ಅವರೇನು ದುಡ್ಡು ಗಿಡ್ಡೇನು ಕೊಡಲಿಲ್ಲ ಪರ್ಸನ್ಗೆ. ಎಂದಿರ್ತಿತ್ತು ಸರ್, ಎಲ್ಲಿ ಯಾವ ಸಿನಿಮಾಗೆ ತೊಗೊಂಡಿದ್ದು ಮೊದಲನೇ ಸಂಭಾವನೆ? ನೀವು ಸಂಭಾವನೆ ಸ್ವಲ್ಪ ಚೆನ್ನಾಗಿ ತೊಗೊಂಡಿದ್ದು ಅಂತಂದರೆ ನಮ್ಮ ಅನುಪಮ ಸಿ ಜಯರಾಮ್ ಅಂತ, ರಾಜ್ಕುಮಾರ್ ಅವರು ಶೆಡ್ಕ ರೇಣುಕಾ ಚರ್ಮ ಡೈರೆಕ್ಷನ್, 4,000 ರೂಪಾಯಿ ಪೇಮೆಂಟ್. ಆಶ್ಚರ್ಯ, 4,000 ರೂಪಾಯಿ. ಆ 4,000 ರೂಪಾಯಿಂದಲೇ ನಾನು ಗಾಂಧಿನಗರ ಸಿಂಡಿಕೇಟ್ ಬ್ಯಾಂಕ್ನ ಅಕೌಂಟ್ ಓಪನ್ ಮಾಡಿದೆ, ಡೆಂಗ್ರಿ ನಾಗರಾಜ್ ಅಂತ. ಹಾಗಾಗಿ ಇವಾಗ ಏನು ಬಿಡಿ, ಸಿನಿಮಾದವರು 10-15 ಸಾವಿರ ರೂಪಾಯಿ ಕೊಡ್ತಾರೆ ಪರ್ ಡೇ. ಬೆಳಗ್ಗೆ ಹೋಗಿ ಸಾಯಂಕಾಲ ಬಿಡಿ, ಎಲ್ಲ ಒನ್ ಡೇ ಮ್ಯಾಚ್ ನಮ್ಮದು. ಬೆಳಗ್ಗೆ ಹೋಗ್ತೀವಿ ಪಾಠ ಮಾಡಿ ಸಾಯಂಕಾಲಕ್ಕೆ ಕೊಟ್ಟು ಕಳಿಸ್ಬಿಡ್ತಾರೆ. ಸಿನಿಮಾ ಟಿ ವಿ ಸೀರಿಯಲ್ ಇವರೆಲ್ಲ ಒಂದು 5-6, 7-8 ಸಾವಿರ ಕೊಡ್ತಾರೆ ಪರ್ ಡೇ. ನಡೀತಾ ಇದೆ. ಸೂಪರ್ ಸರ್. ಇನ್ನು ಈಗಿನ ಹೀರೋಗಳಲ್ಲಿ ಅಂದರೆ ಇವಾಗಿನ ಜನ್ರೇಷನ್ ಹೀರೋಗಳ ಜೊತೆ ಸೊ ಯಾವ್ಯಾವ ನಟರ ಜೊತೆ ನೀವು ಆ್ಯಕ್ಟ್ ಮಾಡ್ತೀರಾ? ಈಗಿನ ಯಾರು ಅಷ್ಟೊಂದು ನಮಗೆ ಕನೆಕ್ಷನ್ ಇಲ್ಲ.
ಯಾರೂ ಇಲ್ಲ. ಶಿವಣ್ಣವ್ರಿಗೆ ಲಾಸ್ಟು, ಶಿವಣ್ಣವರು ಶಶಿಕುಮಾರ್ಗೆ ಲಾಸ್ಟ್ ಆದಮೇಲೆ ಇನ್ನು ಈಗ ಆಮೇಲೆ ಬಂದಂಥ ಮಾತಾಡ್ತಾರೆ, ಗೌರವ ಕೊಡ್ತಾರೆ, ನಮಸ್ಕಾರ ಚೆನ್ನಾಗಿದ್ದೀರಾ ಇಷ್ಟೇ ಅಂತಾನೆ. ಇನ್ನೇನು ಅವ್ರ ಹತ್ರ ಜಾಸ್ತಿ ಅಷ್ಟು ಇಂಟಿಮೆಸಿ ಏನೂ ಇಲ್ಲ ಅವ್ರ ಹತ್ರ. ಅವರು ಉಪೇಂದ್ರ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಫ್ರೀಯಾಗಿ ಮಾತಾಡ್ತಾರೆ. ಈ ಕೊರೋನಾ ಟೈಮ್ನಲ್ಲಿ ಸ್ವಲ್ಪ ಅವರು ಡಿಗ್ರಿ ಅವರು ಹಿಂಗೆ ಮಾಡ್ಬೇಕು, ಏನು ಮಾಡಬೇಕು ಅಂತಿದ್ದೆ. ಯಾರು ಎಲ್ಲರೂ ಅವ್ರ ಹಾಕೊಂಡು ದುಡ್ಡು ಹಾಕ್ಬೇಕು, ಏನಾಗ ಸರ್ ಒಬ್ಬೊಬ್ಬರಿಗೆ ಕಮ್ಮಿ ದುಡ್ಡು ಜಾಸ್ತಿ ಅದು ಹಂಗಲ್ಲ, ಒಂದು ಹಿಂಗೆ ಎಲ್ಲರಿಗೂ ಒಂದು ಫುಡ್ ಕಿಟ್ ಕೊಟ್ಬಿಡಿ ಸರ್. ಓಕೆ, ಒಳ್ಳೆ ಡಿಗ್ರಿ, ಒಳ್ಳೆ ಪ್ಲ್ಯಾನ್ ಅಂದರೆ ಅವನು ಸಾಧಕವಾಗಿಲ್ಲ, ಇಬ್ಬರು ಮಾತಾಡಿಕೊಂಡು ನನಗೆ ಹೇಳಿ ನಾನು ನಮ್ಮ ಕಲಾವಿದ ಪೋಷಕ ಕಲಾವಿದರೆಲ್ಲ ಅವ್ರ ಮನೆಗೆ ಕಳಿಸಿ ಸುಮಾರು ಒಂದು 250-300 ಜನಕ್ಕೆ ಫುಡ್ ಕಿಟ್ ಕೊಟ್ಟಿದ್ದಾರೆ. ಆಮೇಲೆ ಸುದೀಪ್ ಅವರು ಹಿಂಗೆ 60 ವರ್ಷದ ಮೇಲೆ ಪಟ್ಟಂಥ ಕಲಾವಿದರು, ಸೀನಿಯರ್ ಕಲಾವಿದರು, ಸ್ವಲ್ಪ ನಮ್ಗೆ ಬೇಕಾಯ್ತದೆ, ಎಲ್ಲರೂ ನಂಬರ್ ಕೊಟ್ಟೆ, ಎಲ್ಲ ನಂಬರ್ ಕೊಟ್ಟೆ. ಅವರು ಅವ್ರ ಮನೆಗೆ ಹೋಗಿ ಆ ಸ್ವೀಟು ಫೀಡ್ ಫುಡ್ ಕಿಟ್ ಎಲ್ಲ ಕೊಟ್ಟು ಬಂದಿದ್ದಾರೆ. ಆಮೇಲೆ ನಾನು ಒಂದು ಸತಿ ಕರೋನಾ ಸ್ಟಾರ್ಟಿಂಗ್ನಲ್ಲಿ ಏನು ನಮ್ಮ ಕಲಾವಿದ ಏನು ಹಿಂಗೆ ಆಯ್ತಾರ್ದಾಗ ಹಿಂಗೆ ಫುಡ್ ಸುದೀಪ್ ಕಡೆ ಫುಡ್ ಕೊಡ್ತಾರೆ ಅಂತ ಗೊತ್ತಾಯಿತು, ಮಾನವನಾಗೋ ಅನ್ನೋ ಸಂಸ್ಥೆಯಿಂದ. ಅಲ್ಲಿಂದ ಯಾರೋ ಗುರುತಿರಿ ನನಗೆ ಸಿಗ, ಅವ್ರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ನಾವು ಒಂದು 250-280 ಜನ ಇದ್ದೀವಿ, ನಮಗೂ ಏನಾದರೂ ಸಾಧ್ಯವಾದರೆ ಕೊಡಿ ಸುದೀಪ್ ಅವ್ರಿಗೆ ಹೇಳಿದ್ರು. ಹಾಂ ಹೇಳ್ತೀನಿ ಸರ್, ಈಗಲೇ ಹೇಳ್ಬಿಡ್ತೀನಿ. ಸುದೀಪ್ ಅವ್ರು ಹೇಳಿದ್ದಕ್ಕೆ ಅದೇ ಅದೇ ಫಸ್ಟ್ ಮೊದಲು ಕಲಾವಿದರು ಕೊಡ್ರೆ, ಬೇರೆಯವ್ರು ಬೇಕಾದ್ರೆ ನಾಳೆ ಕೊಡಿರುತ್ತೆ, ಮೊದಲು ಡಿಂಗ್ರಿ ನಾಗರಾಜ್ ಅವ್ರು ಹೇಳಿದ್ರು ಆ ಕಲಾವಿದರು ನಾಳೆ ತಗೊಂಡೋಗಿ ಕೊಡಿ ನಾನು. ತಕ್ಷಣ ಹೇಳಿದ್ರು, ತಕ್ಷಣ ನಮ್ಮ ಆಫೀಸ್ ಹತ್ರ ಬಂದು ಗಾಡಿ ಎಲ್ಲ ಒಂದು 200 ಜನಕ್ಕೆ ಫುಡ್ ಕಿಟ್ಟು ಸಾಕಷ್ಟು ಸಹಾಯ ಮಾಡಿದ್ದಾರೆ ನಮ್ಮ ಕಲಾವಿದರು ಎಲ್ಲರೂ ಮಾಡಿದ್ದಾರೆ. ಯಶು, ಯಶ್ ಹತ್ರ 2 ಸತಿ ನಾವು ಅವ್ರ ಜೊತೆ ಕೂತು ಮಾತಾಡಿದ್ದೀವಿ. ಈ ಹೋಟೆಲ್ ಇದ್ರು ವಿನ್ಸನ್ ಮ್ಯಾನರ್, ಇಲ್ಲಿ ವಿನ್ಸನ್ ಮ್ಯಾನರ್ ಅಲ್ಲ, ಇಲ್ಲಿ ರೇಸ್ ಕೋರ್ಸ್ ಎದುರುಗಡೆ ಇದೆಯಲ್ಲ, ತಾಜ್ ಹೋಟೆಲ್. ಏನು ಮಾಡಿದೆ ಇವ್ನು, ಯಾರು ನಾನು ಯಾರು ಇದು ಮಾಡಿಬಿಡ್ತೀನಿ ಅಂತ ಹೇಳಿದ್ರು, ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂದರು. ಮಾಡಿಸಿ ಸರ್, ಇನ್ಶೂರೆನ್ಸ್ ಮಾಡಿ ಎಲ್ಲ ಲಿಸ್ಟ್ ಕೊಟ್ಟೆ. ಅವರು 60-70 ಮೇಲಿನವ್ರು ಇನ್ಶೂರೆನ್ಸ್ ಮಾಡಲ್ಲ. ಇವರು ಓಲ್ ನೀವು ಇನ್ಶೂರೆನ್ಸ್ ಮಾಡ್ತೀರಾ, ಒಂದು ಇನ್ಸ್ಟಾಲ್ಮೆಂಟ್ ಏನೋ ಒಂದೋ ಎರಡೋ ಮೂರೋ ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ ದುಡ್ಡು, ಆಮೇಲೆ ಮುಂದೆ ಅವರೇ ಕಟ್ಕೊಂಡು ಹೋಗ್ಬೇಕಲ್ಲ ಸರ್, ಹೆಂಗೆ ಕಟ್ಕೊಂಡು ಹೋಗ್ತಾರಲ್ಲ, ಆಗಲ್ಲ ಆಗಲ್ಲ ಅಂತ ಬಿಟ್ಟೆ. ಕೊನೆಗೆ ಬಂದಾಗ ಎಲ್ರದ್ದು ಫೋನ್ ನಂಬರ್ ತಗೊಂಡು 5,000 ರೂಪಾಯಿ, ನಮ್ಮ 280 ಜನಕ್ಕೂ 5,000 ರೂಪಾಯಿ ತಗೊಂಡಾಗಿದ್ದಾರೆ. ಆಮೇಲೆ ನಮ್ಮ ಕುಮಾರ್ ನಿಖಿಲ್ ಕುಮಾರ್ ಸ್ವಾಮಿ ಅವರು, ಅವ್ರು ಫಸ್ಟ್ ನಮಗೆ ಕ್ಯಾಶ್ ಒಂದು ಎಲ್ರಿಗೂ 1,000 ಕೊಟ್ಟಿದ್ದು ಅವರೇ. ನಮ್ಮ ಪೋಷಕ ಕಲಾವಿದ 280 ಜನಕ್ಕೆ 280,000 ರೂಪಾಯಿ ಹಾಕಿ ಎಲ್ರಿಗೂ ನಾನು 1,000 ರೂಪಾಯಿ ಅವರು ಇದು ಮಾಡಿದ್ದೀನಿ. ಹೀಗೆ ಆಮೇಲೆ ನಮ್ಮ ಶಿವಣ್ಣವರು ಅಪ್ಪು ಇಬ್ಬರು ಸರ್ ಇವರೊಂದಷ್ಟು ದುಡ್ಡು ಕೊಟ್ಟರು ಒಬ್ಬೊಬ್ಬರು ಹಿಂಗೆ. ಆಮೇಲೆ ಇವ್ರದ್ದು ಮುಖ್ಯಮಂತ್ರಿ ಕಡೆಯಿಂದ 3,000 ರೂಪಾಯಿ ರಿಲಯನ್ಸ್ ಕೂಪನ್ ಬಂತು, ಮತ್ತು ಬಿಗ್ ಬಜಾರಿಂದ 1,500 ರೂಪಾಯಿ ಕೂಪನ್. ಈ ಒಂದೆರಡು ವರ್ಷ 3 ವರ್ಷದಿಂದ ನಮ್ಮ ಕಲಾವಿದರಿಗೆ ಭಾಳ ಕಷ್ಟದಲ್ಲಿದ್ದರು. ಈ ಫುಡ್ ಈ ಕೊರೋನಾ ಟೈಮ್ನಂತೂ ಸಾಕಷ್ಟು ಒಂದೆರಡು ವರ್ಷಕ್ಕೆ ಯಾರಿಗೂ ಏನು ಯೋಚನೆ ಇಲ್ಲ, ಹಂಗೆ ಅಂಥ ಫುಡ್ಗಳು ಸೋಮಣ್ಣವರು ಈಮಣ್ಣವರು ಪ್ರತಿಯೊಬ್ಬರು ಹೋಗೋದು ನಾನು ಕೇಳೋದು ಸರ್ ನಾನು ನಮ್ಮ ಸಂಘದಲ್ಲಿ ಇಷ್ಟು ಜನ ಇದ್ದಾರೆ ಅಂತ, ಹೇ ಬರಪ್ಪ ಕೊಡ್ತೀನಿ ಕರ್ಕೊಂಬಂದು ಬಿಡಪ್ಪ. ಎಲ್ಲ ನಮ್ಮ ಪೋಷಕ ಕಲಾವಿದ ಸಂಘದಲ್ಲಿ ಎಲ್ಲ ಚೆನ್ನಾಗಿದ್ದಾರೆ. ನಾವು ಬಂದ ಸ್ವಲ್ಪ ಪೋಷಕ ಕಲಾವಿದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಸಂಘ ಮಾಡಿದ್ದೀವಿ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಈ ಥರ ನಿನ್ನೆ ಮೊನ್ನೆ ಒಂದು ಮೆಡಿಕಲ್ ಕ್ಯಾಂಪ್ ಇಟ್ಟಿದ್ದು, ಹಾರ್ಟು ಕಿಡ್ನಿ ಆಮೇಲೆ BP ಶುಗರು ECG ಎಲ್ಲ ಮಾಡಿಸ್ದು. ಈಗ ನವಂಬರ್ ದೊಡ್ಡ ಪ್ರಮಾಣದಲ್ಲಿ ಇಟ್ಕೋತೀವಿ, ಕಿಮ್ಸ್ ಆಸ್ಪತ್ರೆಯಿಂದ ಬೆಂಗಳೂರು ಹಾಸ್ಪಿಟ್ಲಿಂದ ದೊಡ್ಡವರು ಈವನ್ ಹಾರ್ಟು ಗೇಟು ಪ್ರತಿಯೊಂದಕ್ಕೂ ಕಣ್ಣಿಗೂ ಕೂಡ ಟೆಸ್ಟ್ ಮಾಡ್ತೀವಿ, ಕನ್ನಡಕನೂ ಕೊಡಿಸಿದ್ದೀನಿ ಲಾಸ್ಟ್ ಟೈಮೆಲ್ಲ. ಹಾಗೆ ಬರ್ತಾ ಈ ಸತಿ ನವಂಬರಲ್ಲೂ ಮಾಡ್ತೀವಿ, ನಡ್ಕೊಂಡು ಹೋಗ್ತಾಯಿದೆ.